ಜನಕ್ಕೆ ವ್ಲಾಗ್ ಇಷ್ಟ ಆಗಲ್ಲ ಜಸ್ಟ್ ಬಿಕಾಸ್ ನಾನು ಜಿಮ್ಮಲ್ಲಿ ಮಾಡ್ತಾ ಇದ್ದೀನಿ ಅಂತ. ಇವತ್ತು ಆ್ಯಕ್ಚುಲಿ ನಾನು ಮಾರ್ನಿಂಗಿಂದ ಎಲ್ಲೂ ಹೋಗಿಲ್ಲ. ಎಲ್ಲದಕ್ಕೂ ಟೈಮ್ ಕೊಟ್ಟು ತುಂಬ ಏನಂತೀರ, ತುಂಬ ಟೈಮ್ ಕೊಟ್ಟರೆ ನಮ್ಗೆ ವ್ಯಾಲ್ಯೂ ಇರಲ್ಲ ಅಂತ ಗೊತ್ತಾಗೈತೆ. ಯಾರು ಟೈಮ್ ಕೊಡಬೇಕು ಈಗ? ಗಾಡಿನೂ ಎತ್ತಿ ತುಂಬ ದಿವಸ ಆಗ್ಬಿಟ್ಟೈತೆ, R15. ನಮ್ಮ ಫ್ರೆಂಡ್ ಮನೆ ಹತ್ರ ಐತೆ ಗಾಡಿ, ಎತ್ತಬೇಕು. ಆ ಗಾಡಿದು ಏನೋ ಮಾಡ್ತೀನಿ ರೀ. ಸೊ ವಾಟ್ಸಪ್ ಫ್ಯಾಮ್, ಎಲ್ಲರೂ ಹೆಂಗಿದ್ರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊತೀನಿ. ಆ್ಯಂಡ್ ಏನು ಗುರು, ಮತ್ತೆ ನನಗೆ ಗೊತ್ತಿರೋ ಥರ ತುಂಬ ಜನಕ್ಕೆ ವ್ಲಾಗ್ ಇಷ್ಟ ಆಗಲ್ಲ ಜಸ್ಟ್ ಬಿಕಾಸ್ ನಾನು ಜಿಮ್ಮಲ್ಲಿ ಮಾಡ್ತಾ ಇದ್ದೀನಿ ಅಂತ. ಇವತ್ತು ಆ್ಯಕ್ಚುಲಿ ನಾನು ಮಾರ್ನಿಂಗಿಂದ ಎಲ್ಲೂ ಹೋಗಿಲ್ಲ ಗುರು. ನಾನು ಹುಷಾರಿಲ್ದಿರ ಆಗ್ಬಿಟ್ಟು ನೆನ್ನೆ ಮಳೆ ಬರ ಬಿದ್ದಿತ್ತು ಬೆಂಗಳೂರಲ್ಲಿ, ನಿಮಗೆಲ್ಲ ಗೊತ್ತಿರ್ಬೋದು. ಸ್ವಲ್ಪ ಮಳೆಯಲ್ಲಿ ನೆಂದಿದ್ದಕ್ಕೆ ಜ್ವರ ಬಂದುಬಿಟ್ಟಿತ್ತು ಗುರು ಬೆಳಗ್ಗೆ. ಅದಕ್ಕೋಸ್ಕರ ಎಲ್ಲೂ ಹೋಗೋಕ್ಕಾಗಿಲ್ಲ. ನಾನು ಅದರ್ ತಿಂಗು ಕೆಲಸ ಮಾಡಿಲ್ಲ ಅಂದರೆ ಇವಾಗ ಕಮಿಟ್ಮೆಂಟ್ಗಳು ಸಾಲ್ವ್ ಮಾಡೋಕ್ಕಾಗಲ್ಲ. ಬೆಳಗ್ಗೆಯಿಂದ ಕೆಲಸಕ್ಕೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಎದ್ದಿದ್ದೆ 11 ಗಂಟೆ, ಆ್ಯಂಡ್ 11 ಗಂಟೆಗೆ ಇದ್ದಾಗ ಸ್ವಲ್ಪ ಇವತ್ತು ಅದೇ ಕೆಲಸಕ್ಕೆಲ್ಲ ಹೋಗೋದು ಬೇಡ, ಒಂದು 4 ವ್ಲಾಗು ಶೆಡ್ಯೂಲ್ ಮಾಡ್ಬಿಡೋಣ ಅಂತ ಪ್ಲ್ಯಾನ್ಸ್ ಹಾಕ್ಕೊಂಡೆ. ಜಸ್ಟ್ ಬಿಕಾಸ್ ನಿಮಗೆಲ್ಲ ಗೊತ್ತಿದೆ ಈಗ ಡೈಲಿ ವ್ಲಾಗಿಂಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಆ ವ್ಲಾಗ್ ಯಾವುದೇ ಕಾರಣಕ್ಕೂ ನಾನು ವ್ಲಾಗ್ ಮಾಡೋದನ್ನ ಬಿಡಬಾರ್ದು ಅಂತ ಒಂದೇ ಒಂದು ರೀಸನ್ಗೆ ಈಗ ಮತ್ತೆ ಜಿಮ್ಮಿಗೆ ಬಂದು ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದರ್ ಥಿಂಗು, ನಾನು ವ್ಲಾಗಿಂಗ್ ಬಿಟ್ಟಾಗಿಂದ ಪ್ರಾಪರಾಗಿ ಜಿಮ್ಗೂ ಹೋಗ್ತಿರ್ಲಿಲ್ಲ. ಈಗ ಜಿಮ್ಗೆಲ್ಲ ಬಂದು ಮತ್ತೆ ಇದು ಡೇ 1 ಜಿಮ್ಗಿಮ್ಮು ಅಂತೆಲ್ಲ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ರಾಪರಾಗಿ ಮಾಡ್ತೀನಿ ಗುರು. ಈ ಟೈಮು ಯಾವುದೇ ಕಾರಣಕ್ಕೂ ಬಿಡಲ್ಲ. 2 ಡೇಸು ಈ ಟೈಟ್ ಶೆಡ್ಯೂಲಲ್ಲಿ ಜಿಮ್ನು ಒಂದು ಜಿಮ್ಗಂತಾನೆ ಒಂದು ಮಿನಿಮಮ್ ಅಂದರೆ ಒಂದು 1 ಅವರ್ ಆದರೂ ಟೈಮ್ ಕೊಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ನಾನು ಮಾಡ್ತಿರೋ ವರ್ಕ್ ಶೆಡ್ಯೂಲಲ್ಲಿ ಇದನ್ನು ಒಂದು ಆ್ಯಡ್ ಮಾಡ್ತೀನಿ. ಸೊ ದಟ್ ಹೆಲ್ದಿ ಲೈಫ್ ಸ್ಟೈಲು ತುಂಬ ಇಂಪಾರ್ಟೆಂಟ್ ಅಂತ ಇವಾಗ ಗೊತ್ತಾಗ್ತಾ ಇದೆ. ಜಿಮ್ಮಿಗೆ ಬರೋದ್ರಿಂದ ಸ್ವಲ್ಪ ಮೆಂಟಲ್ ಡಿಸ್ಟ್ರಾಕ್ಷನ್ ಏನೇ ಇದ್ದರೂ ಅದೊಂದು ಸ್ವಲ್ಪ ಆಚೆ ಹೋಗ್ಬಿಡುತ್ತೆ. ಇಷ್ಟು ದಿನ ಎಲ್ಲದಕ್ಕೂ ಟೈಮ್ ಕೊಟ್ಟು ತುಂಬ ಏನಂತೀರ, ತುಂಬ ಟೈಮ್ ಕೊಟ್ಟರೆ ನಮ್ಗೆ ವ್ಯಾಲ್ಯೂ ಇರಲ್ಲ ಅಂತ ಗೊತ್ತಾಗೈತೆ. ಯಾರ್ಯಾರು ಟೈಮ್ ಕೊಡಬೇಕು, ಯಾರ್ಯಾರು ಟೈಮ್ ಕೊಡಬಾರ್ದು ಅಂತ ಇವಾಗ ಗೊತ್ತಾಗ್ತಾ ಇದೆ. ಅದಕ್ಕೆ ನಾನು ನನ್ನ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಕೊಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ನಾನು ಹೆಲ್ದಿಯಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಕೆಲಸ ಮಾಡಬೇಕು, ಸ್ವಲ್ಪ ದುಡ್ಡು ಮಾಡಬೇಕು, ಬಾಡಿನ ಹೆಲ್ದಿಯಾಗಿ ಇಟ್ಕೊಬೇಕು. ಈ ನಡುವೆ ಏನು ಮಾಡ್ತಿದ್ದೆ ಅಂದರೆ, ನಿಮಗೆಲ್ಲ ಹೇಳಿದ್ದೆ ನಾನು ಪ್ರೀವಿಯಸ್ಲಿ, ಈ ರೈಡು ಬೈಕ್ಸು ಅದು ಇದು ಅಂತ ಮಾಡ್ಕೊಂಡಿರೋ ಕಮಿಟ್ಮೆಂಟ್ಗಳು ಸಿಕ್ಕಾಪಟ್ಟೆ ಐತೆ ನಂದು. ಅದನ್ನೆಲ್ಲ ತೀರಿಸ್ಬಿಟ್ಟು ನಾನು ಮತ್ತೆ ಸೂಪರ್ ಬೈಕ್ ತೊಗೊಬೇಕು ಅಂದರೆ, ನೋಡ್ರಿ ನಾನಿರೋ ಪರ್ಸ್ನಾಲಿಟಿಗೆ ಸೂಪರ್ ಬೈಕ್ ಟೈರ್ ಅಷ್ಟು ದಪ್ಪ ಇಲ್ಲ ನಾನು. ಬಾಡಿನ ಸ್ವಲ್ಪ ಬಿಲ್ಡ್ ಮಾಡಿಕೊಂಡ್ರೆ ಸ್ವಲ್ಪ ಸೂಪರ್ ಬೈಕ್ ಮೇಲೆ ಕುತ್ಕೊಂಡ್ರು ಒಂದು ಗತ್ತಿರಬೇಕು ಬಾಡಿಗೆ ಮತ್ತು ಗಾಡಿಗೆ. ಗಾಡಿ ಮೇಲೆ ಕೂತಿರೋನು ಗತ್ತಿಲ್ಲ ಅಂತಂದರೆ ಏನಕ್ಕೆ? ಅದಕ್ಕೋಸ್ಕರ ಇವಾಗ ಗಾಡಿ ತೊಗೊಳೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಬಾಡಿ ಗಿಡಿ ಎಲ್ಲ ಬಿಲ್ಡ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಸೊ ದಟ್ ಈ ಲೆವೆಲ್ಗೆಲ್ಲ ಇರೋದು ಬೇಡ, ಒಂದು ಸ್ವಲ್ಪ ಗತ್ತಲ್ಲಿ ಇರಬೇಕು ಗಾಡಿ ತೊಗೊಂಡ್ರೆ. ಏನು ಇಷ್ಟು ದಪ್ಪ ಇದೆಯಾ ಗುರು ನಿನ್ನ ಗಾಡಿ ಟೈರ್ ಅಷ್ಟು ದಪ್ಪ ಇಲ್ಲ ಅಂತ ಹೇಳ್ಬಾರ್ದು ಯಾವತ್ತೂ. ಈ ಮಾತು ನಾನು ಬುಲೆಟ್ ತೊಗೊಂಡಿದ್ದಾಗೆ ನಂಗೆ ತುಂಬ ಬಂದಿತ್ತು. ಬಟ್ಟಂತೂ ಸಿಕ್ಕಾಪಟ್ಟೈತೆ ಗುರು ಬೆಂಗಳೂರಲ್ಲಿ ನೋಡಿದ್ರೆ 36 ಡಿಗ್ರೀಸ್ ಐತೆ, ಭಯಂಕರ. ಆ್ಯಂಡ್ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಗೈಸ್. ಯಾರಿಗೆ ಇಷ್ಟ ಆಗ್ತಿಲ್ಲೋ ಪ್ಲೀಸ್ ಸ್ಕಿಪ್ ಮಾಡ್ಬಿಡ್ರಿ ವೀಡಿಯೋನ, ಇಲ್ಲ ಅಂತಂದರೆ ಈ ವ್ಲಾಗ್ನ ನೀವು ನೋಡೋಕ್ಕೆ ಹೋಗ್ಬೇಡ್ರಿ. ಐ ಆಮ್ ರಿಯಲಿ ಸಾರಿ ಟು ಸೇ ದಿಸ್. ನಾನು ಜಸ್ಟ್ ಬಿಕಾಸ್ ವ್ಲಾಗ್ ಮಾಡ್ತಿರೋ ಪರ್ಪಸ್ಸು ವ್ಯೂಸ್ ಬೇಕು. ನಾನು ಏನೋ ಇದರಿಂದ ಏನೋ ಒಂದು ಡಾಲರ್ 2 ಡಾಲರ್ ರನ್ ಆಗುತ್ತೆ, ನನ್ನ ತಲೆಯಲ್ಲಿ ಅದೇನು ಇಕ್ಕೊಂಡಿಲ್ಲ ಗುರು. ಈ ವ್ಲಾಗ್ಸಿಂದ ನನಗೆ ಬರೋ ದುಡ್ಡು ದುಡ್ಡೇ ಅಲ್ಲ. ನಾನು ಎಷ್ಟು ಖರ್ಚು ಮಾಡಿದ್ದೀನೋ ಅದರಲ್ಲಿ ಒಂದು 5-10% ಬರೋಲ್ಲ. ಬಟ್ ಓಕೆ, ನಾನೀಗ ಮತ್ತೆ ಜಿಮ್ಗೆ, ಇದು ನಮ್ಮ ಏರಿಯಾ ಜಿಮ್ ಇದು, ಇದರಲ್ಲೆಲ್ಲ ಅಷ್ಟೊಂದು ಎಕ್ವಿಪ್ಮೆಂಟ್ಸ್ ಇಲ್ಲ. ಇಲ್ಲಿ ಇದೇ ಜಿಮ್ಮಿಗೆ ಬಂದಿರೋ ಪರ್ಪಸ್ ಏನಪ್ಪ ಅಂದರೆ, ಇವತ್ತು ವ್ಲಾಗ್ ಮಾಡಬೇಕು ಅನ್ನೋ ಒಂದೇ ಒಂದು ಇದಕ್ಕೆ. ವ್ಲಾಗ್ ಮಾಡಿಲ್ಲ ಅಂತಂದರೆ ಮತ್ತೆ ನಾನು ಚಾಲೆಂಜಲ್ಲಿ ಸೋತಂಗೆ, ನಾನು ಮತ್ತೆ ಅವನ ವ್ಲಾಗಿಂಗ್ ಮಾಡೋದೇ ಇಲ್ಲ, ಬಿಟ್ಬಿಡ್ತೀನಿ. ಆ ಒಂದು ರೀಸನ್ಗೆ, ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನೋ ಒಂದೇ ಒಂದು ರೀಸನ್ಗೆ ಇಲ್ಲಿ ಬಂದು ವ್ಲಾಗ್ ಮಾಡಿಕೊಂಡು ಈಗ ಹೋಗಿ ಜಸ್ಟ್ ಎಡಿಟ್ ಮಾಡಬೇಕು. ಅನ್ನದರ್ ತಿಂಗು ಎಡಿಟ್ ಮಾಡಿದ ತಕ್ಷಣ ನಾನು ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಇವಾಗ ಸ್ವಲ್ಪ ಮಳೆಯಲ್ಲಿ ನೆಂದಿದ್ದಷ್ಟೇ ಗುರು, ಜ್ವರ ಬಂದಂಗೆ ಆಗ್ಬಿಡೈತೆ, ಗಂಟ್ಲೆಲ್ಲ ಥ್ರೋಟ್ ಇನ್ಸ್ಪೆಕ್ಷನ್ ಆಗ್ಬಿಡೈತೆ. ಇವಾಗ ಅದೆಲ್ಲ ಹೋಗಿ ನೋಡಿಸ್ಕೊಬೇಕು. ಓ, ತುಂಬ ಕೆಲಸ ಐತೆ ಗುರು. ಇವತ್ತು ಎಷ್ಟೋ ದಿವಸ ಆದಮೇಲೆ ವರ್ಕೌಟ್ ಮಾಡ್ತಿರೋದಕ್ಕೆ ಒಂದು ಸ್ವಲ್ಪ ಬಾಡಿ ಎಲ್ಲ ಶಿವರಿಂಗ್ ಆಗ್ತೈತಿ, ಈ ಥರ ಗಡ 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 ಅಂತ. ಪ್ರಾಪರಾಗಿ ಹೆಲ್ದಿಯಾಗಿರ್ಬೇಕು ಗುರು ಅಷ್ಟೇ. ಊಟ ಗೀಟ ಎಲ್ಲ ಮಾಡ್ಕೊಂಡು ಟೈಮ್ ಟು ಟೈಮು ಕೆಲಸ ಮಾಡಿಕೊಂಡು ವ್ಲಾಗಿಂಗ್ ಮಾಡಿಕೊಂಡು ಎಷ್ಟೇ ಟೈಟ್ ಶೆಡ್ಯೂಲ್ ಇರಲಿ, ವ್ಲಾಗಿಂಗಿಗೆ ಜಿಮ್ಗೆ ಟೈಮ್ ಕೊಟ್ಟೇ ಕೊಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ವಾರದಲ್ಲಿ ಒಂದು ದಿವಸ ರೆಸ್ಟ್ ಬೇಕೇ ಬೇಕು. ಅದಕ್ಕೆ ನಾಳೆ ಏನು ಮಾಡ್ತೀನಿ ಅಂದರೆ, ನಾಳೆ ನಾನು ಕೆಲಸಕ್ಕೆ ಹೋಗಲ್ಲ, ನಾನು ರಿಕವರಿ ಆಗಬೇಕಲ್ಲ, ಅದೊಂದೇ ಒಂದು ರೀಸನ್ಗೋಸ್ಕರ. ನನ್ನ ಫ್ರೆಂಡೊಬ್ಬನ ಕರೆದಿದ್ದೀನಿ, ಅವರು ಏನಾದರೂ ಬಂದರೆ ನಾಳೆ ವ್ಲಾಗು ಒಂದು 3-4 ವ್ಲಾಗ್ಸ್ ಶೆಡ್ಯೂಲ್ ಮಾಡ್ಬಿಡ್ತೀನಿ. ಸೊ ದಟ್ ನಾನು ಈ ಇನ್ ಕೇಸ್ ಒಂದು ದಿವಸ ರೆಸ್ಟ್ ತೊಗೊಂಡ್ರೆ ಆ ಡೇಗೆ ವ್ಲಾಗು ಶೆಡ್ಯೂಲ್ ಆಗಿರಬೇಕು ಅಂತ. ಆ್ಯಂಡ್ ಇನ್ನೊಂದು ಥಿಂಗ್ ಗೈಸ್, ನಾನು ಇವಾಗ ಹೆಲ್ಮೆಟ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಇರೋ ಹೆಲ್ಮೆಟ್ ಚೆನ್ನಾಗೇ ಐತೆ, ಅದೊಂದು ಗಿಫ್ಟೆಡು,
ನಿಮಗೆಲ್ಲ ನೋಡಿ ಆ ಬ್ಲಾಗ್ ನೋಡಿಲ್ಲ ಅಂತಂದರೆ ಪ್ರೀವಿಯಸ್ ಬ್ಲಾಗ್ಸ್ ಚೆಕ್ ಮಾಡಿರಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ಹೆಲ್ಮೆಟ್ ಯೂಸ್ ಮಾಡ್ತಾಯಿದ್ದೆ, ಏನಾಗುತ್ತೆ ಹಿಂಗೆ ಕತೆ ಅಂತ. ಈಗ ಹೆಲ್ಮೆಟ್ ಚೇಂಜ್ ಮಾಡ್ತಿರೋ ರೀಸನ್ ಏನಪ್ಪ ಅಂತಂದರೆ, ನಾನು ಯೂಸ್ ಮಾಡ್ತಿರೋ ಎಮ್ ಟಿ ಹೆಲ್ಮೆಟು ಒಂದು ಸ್ವಲ್ಪ ಯಾಕೋ ಬೋರ್ ಆಗ್ಬಿಟ್ಟೈತೆ, ಅದಕ್ಕೆ ಇವಾಗ ಕೆ ವೈ ಟಿಗೆ ಹೋಗೋಣ ಅಂತ ಇದ್ದೀನಿ. ಕೆ ವೈ ಟಿ ಇಲ್ಲಾಂದರೆ ನೋಡೋಣ, ಪ್ಲೇನ್ ಬ್ಲ್ಯಾಕು ಇಲ್ಲಾಂದರೆ ಡೆಲಾಪೋಟಾ ಲೆಪರ್ಡ್ ಎಡಿಷನ್ ಅಂತ ಒಂದು ಬರುತ್ತೆ, ಅದನ್ನ ಇಸ್ಕೊಳೋಣ ಅಂತ ಇದ್ದೀನಿ. ನೋಡೋಣ, ಅದು ನನ್ನ ಸೈಜ್ ಸ್ಟಾಕ್ ಇದ್ದರೆ ಬುಕ್ ಮಾಡ್ತೀನಿ, ಇಲ್ಲಾಂತಂದರೆ ಏನೂ ಮಾಡೋಕ್ಕಾಗಲ್ಲ. ವೆಯ್ಟ್ ಮಾಡಾದರೂ ನಾನು ಅದನ್ನೇ ತೊಗೊತೀನಿ ಕೆ ವೈ ಟಿ, ಯಾಕಂದರೆ ಎಮ್ ಟಿ ಯೂಸ್ ಮಾಡಿದ್ದೀನಿ, 8 GB ಯೂಸ್ ಮಾಡಿದ್ದೀನಿ, ತುಂಬ ಹೆಲ್ಮೆಟ್ಸ್ ಯೂಸ್ ಮಾಡಿದ್ದೀನಿ. ಬಿಫೋರ್ ನಾನು ನೆಕ್ಸ್ಟ್ ಬೈಕ್ ತೊಗೊಳೋಕ್ಕಿಂತ ಮುಂಚೆ ನಾನು ಒಂದು ಹೆಲ್ಮೆಟು ಮತ್ತು ರೈಡಿಂಗ್ ಗಿಯರ್ಸ್ ಏನಾನಿದೆ ಅದಕ್ಕೆಲ್ಲ ಪ್ರಾಪರಾಗಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀನಿ. ಈಗ ರೈಡಿಂಗ್ ಗಿಯರ್ಸ್ ಅಂತಂದರೆ ನನ್ನ ಹತ್ರ ಏನು ಒಂದು ರೈಡಿಂಗ್ ಜಾಕೆಟ್ ಐತೆ, ಬೂಟ್ಸು ತೊಗೊಬೇಕು, ಅದೆಲ್ಲ ಇನ್ ಫ್ಯೂಚರ್ ತೊಗೊಂಡು ಬೂಟ್ಸ್ ಸ್ವಲ್ಪ ಲೇಟಾಗಿ ತೊಗೊತೀನಿ. ಫಸ್ಟು ತೊಗೊಬೇಕಿರೋದು ಇವಾಗ ಒಂದು ಹೆಲ್ಮೆಟು, ಪ್ರಾಪರಾಗಿ ಒಂದು ರೈಡಿಂಗ್ ಗ್ಲೌಸು, ಅದೆರಡು ಇಸ್ಕೊಬೇಕು. ಬಟ್ ಅದ್ರದ್ದು ಯೂಸೇಜ್ ನನಗೆ ಇವಾಗ ಪ್ರೆಸೆಂಟಿಗೆ ಇಲ್ಲ, ಬಟ್ ಆದರೂ ತೊಗೊಂಡಿಕೊಂಡಿರ್ತೀನಿ. ಬಿಕಾಸ್ ಆ್ಯಸ್ ಎ ಬೈಕರ್ ಸೇಫ್ಟಿ ಮೆಜರ್ಸ್ ತುಂಬ ಇಂಪಾರ್ಟೆಂಟು, ಒಂದು ಒಳ್ಳೆ ಬೈಕಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಅದೇ ಥರ ರೈಡಿಂಗ್ ಗಿಯರ್ಸು ಮತ್ತು ಸೇಫ್ಟಿ ಮೆಜರ್ಸ್ ಅಂತ ಏನೇನಿದೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಈಗ ಗಾಡಿನೂ ಎತ್ತಿ ತುಂಬ ದಿವಸ ಆಗ್ಬಿಟ್ಟೈತೆ, R15 ನಮ್ಮ ಫ್ರೆಂಡ್ ಮನೆ ಹತ್ರ ಐತೆ ಗಾಡಿ, ಎತ್ತಬೇಕು. ಆ ಗಾಡಿದು ಏನೋ ಮಾಡ್ತೀನಿ ರೀ, ಸ್ವಲ್ಪ ವ್ಲಾಗ್ಸ್ ಗೀಗ್ಸಲ್ಲೆಲ್ಲ ಗಾಡಿ ಮತ್ತೆ ತೊಗೊಂಬರ್ಬೇಕು. ಈಗಂತೂ ಸಿಕ್ಕಾಪಟ್ಟೆ ಗುರು, ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ. ಗಾಡಿ ಎತ್ತಿದ್ರು ಎಲ್ಲೇ ಹೋಗೋಕ್ಕಾಗ್ತಿಲ್ಲ, ಅಷ್ಟೊಂದು ಟೈಟ್ ಶೆಡ್ಯೂಲಲ್ಲಿ ಇದ್ದೀನಿ. ಇವಾಗ ನೀವೇನಾದರೂ ಹೇಳೋದಿದ್ರೆ ಯು ಕ್ಯಾನ್ ಫೀಲ್ ಫ್ರೀ ಟು ಕಮೆಂಟ್ ಡೌನ್, ಕಮೆಂಟ್ ಸೆಕ್ಷನ್ಸಲ್ಲಿ ಹೇಳ್ರಿ. ಇಷ್ಟ ಆಗಿಲ್ಲ ಅಂತ ನಂಗೆ ಗೊತ್ತು ಈ ವ್ಲಾಗು, ಆದ್ರೂ ಪರವಾಗಿಲ್ಲ, ವ್ಲಾಗ್ ತುಂಬ ಚಿಕ್ಕದಾಗಿರುತ್ತೆ. ಜಸ್ಟ್ ಬಿಕಾಸ್ ಇವತ್ತಿನ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅನ್ನೋ ಒಂದೇ ಒಂದು ರೀಸನಿಂದ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇಲ್ಲಾಂದಿದ್ರೆ ನಾಳೆ ಬಿಡು, ಅಷ್ಟೊಂದು ಕೇರ್ಲೆಸ್ಸಾಗಿ ಮಾಡೋಂಗಿದ್ದಿದ್ರೆ ಬಿಡುಗರು ನಾನು ಮಾಡಿಲ್ಲ ಅಂದರೆ ಯಾರೂ ಕೇಳಲ್ಲ ಅನ್ನೋ ಲೆವೆಲಲ್ಲಿ ಬಿಟ್ಬಿಡ್ತಿದ್ದೆ. ಜಸ್ಟ್ ಬಿಕಾಸ್ ಇವತ್ತು 3rd ಡೇ ಮಾಡಲೇಬೇಕು ಅನ್ನೋ ಒಂದೇ ಒಂದು ರೀಸನಿಂದ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಏನಾದರೂ ಒಂದು ಮಾಡಿರಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ. ಆ್ಯಂಡ್ ನಾನು ನಿಮ್ಗೆ ಇನ್ನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಸಿಗ್ತೀನಿ. ಟಿಲ್ ದಟ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಗಾಯ್ಸ್.